ರಮೇಶ್ ಜಾರಕಿಹೊಳಿ ಕೆಎಸ್ ಈಶ್ವರಪ್ಪರವರಿಂದ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ಪೀರಿನವಾಡಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ನೂತನವಾಗಿ ಸ್ಥಾಪಿಸಲಾಗಿರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಶನಿವಾರ ಮಾಲಾರ್ಪಣೆ ಮಾಡಿದರು ಇದಕ್ಕೂ ಮುಂಚೆ ಪೀರಿನವಾಡಿ ವೃತ್ತದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೂ ಮಾಲಾರ್ಪಣೆ ಮಾಡಿದರು ಅಬಕಾರಿ ಸಚಿವರಾದ ಎಚ್ ನಾಗೇಶ್ ವಿಧಾನಸಭೆ ಉಪಸಭಾಪತಿ ಆನಂದ ಮಾಮನಿ ರಾಜ್ಯಸಭೆ ಸದಸ್ಯ ಇರಣ್ಣ ಕಡಾಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾಂತಿವೀರ ಸಂಗಣ್ಣ ರಾಯಣ್ಣ ಇಬ್ಬರನ್ನು ಕೂಡ ಒಟ್ಟಿಗೆ ಶಿವಾಜಿ ಸರ್ಕಲ್ ಅಲ್ಲಿ ಇಟ್ಟು ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾವನ ಮಾಡಿರೋದ್ರಿಂದ ಇಡೀ ದೇಶ ಜನಕ್ಕೆ ಭಾವೈಕ್ಯತೆಯನ್ನು ತೋರಿಸಿದಂತ ಒಂದು ವಿಶೇಷವಾದ ದಿನ ಇವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣ ತನ್ನ ಜೀವವನ್ನ ಒತ್ತೆ ಇಟ್ಟು ಚನ್ನಮ್ಮ ತಾಯಿಯ ಮಾರ್ಗದರ್ಶನದಂತೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ವೀರ ಯೋಧ ಅವರಿಬ್ಬರ ಮಾರ್ಗದರ್ಶನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ರಾಯಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ವೀರಪುರುಷರು ಇವತ್ತು ಅವರಿಬ್ಬರು ಒಂದೇ ಕಡೆ ಇದ್ದು ನಾವು ಭಾಷೆ ನೋಡೋದಿಲ್ಲ ಮರಾಠ ಕನ್ನಡ ನೋಡೋದಿಲ್ಲ ನಾವು ಜಾತಿ ನೋಡೋದಿಲ್ಲ ನಾವು ಆ ಜಾತಿ ಈ ಜಾತಿ ಅಂತ ಪ್ರಶ್ನೆ ಇಲ್ಲ ನಾವು ಪ್ರಾಂತ ನೋಡೋದಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಅಂತ ನಾವು ಈ ದೇಶಕ್ಕೋಸ್ಕರ ಒಂದಾಗಿರಬೇಕು ಅಂತ ತೋರಿಸ್ಕೊಟ್ಟಂತ ಏಕತೆಯ ಸ್ಥಾನ ಇವತ್ತು ಬೆಳಗಾವಿಯ ಈ ಪೀರನವಾಡಿ ಕ್ಷೇತ್ರ ಆಗಿದೆ ತುಂಬಾ ಹೆಮ್ಮೆ ಅಂತ ಹೇಳ್ತೇನೆ ಇದಕ್ಕೆ ಪೂರ್ಣ ಪ್ರಯತ್ನ ಮಾಡಿದಂತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮನೆ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕ್ಷೇತ್ರ ಇವತ್ತು ಇಡೀ ದೇಶ ಜನ ಬಂದು ನೋಡಂತ ಕ್ಷೇತ್ರ ಆಗಿದೆ ನಾನು ಅವರ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲ ಕಾಂಪ್ರಮೈಸ್ ಎಲ್ಲ ಆಗಿದೆ ಸರ್ ಓಕೆ ಆಗಿದೆ ಈಗ ಕೇಸ್ ಹಾಕಿದ್ರಲ್ಲ ಸರ್ ಕೇಸ್ ಇನ್ ತಕೊಳ್ಳಕ್ಕೆ ನೆನ್ನೆ ತಾನೇ ನಾನು ಗೃಹ ಮಂತ್ರಿಗಳಾದ ಮನೆ ಬಸವರಾಜ ಬೊಮ್ಮಾಯಿ ಅವರತ್ರ ಮಾತಾಡಿದಿನಿ ಎಲ್ಲ ಕೇಸ್ ಈ ಹೋರಾಟದಲ್ಲಿ ಹೋರಾಟ ಯಾರು ಭಾಗವಹಿಸಿರೋ ಎಲ್ಲ ಕೇಸ್ ಅನ್ನು ಕೂಡ ವಿಡ್ರಾ ಮಾಡ್ತೀವಿ ಅಂತ ಮಾತನ್ನು ಅವರು ಹೇಳಿದರು ಆದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಸುಪ್ರೀಂ ಕೋರ್ಟ್ ಇದನ್ನು ಕೂಡ ಗೈಡ್ಲೈನ್ಸ್ ಅನ್ನು ನೋಡಬೇಕಾಗುತ್ತೆ ಸೋ ಅದನ್ನ ಕಾನೂನಾತ್ಮಕ ಹೋರಾಟ ಹೆಂಗ್ ನೋಡಿ ನಾನು ಒಪ್ಪಿಕೊಂಡೆ ನಾನು ಇಲ್ಲ ಅಂತಲ್ಲ ಕಾನೂನಾತ್ಮಕವಾಗಿ ಕೆಲವು ಸಂದರ್ಭದಲ್ಲಿ ತೊಡಕುಗಳು ಬಂದಾಗ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಆ ಕಾನೂನಲ್ಲೇ ಇದ್ದೇ ಇರುತ್ತೆ ಇದರಾಗೆ ಅನುಮಾನ ಇಲ್ಲ ಹಾಗಾಗಿ ಇವತ್ತು ಈ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಪುಣ್ಯ ಕ್ಷೇತ್ರ ಹೋರಾಟಗಾರ ಕ್ಷೇತ್ರ ಈಗ ಕಾಂಗ್ರೆಸ್ ಅವರು ತಮ್ಮ ಮೇಲೆ ಆರೋಪ ಮಾಡುತ್ತಾರೆ ಪುತ್ತಳಿ ರಾಜಕಾರಣ ಮಾಡ್ತಾ ಇದ್ದೀರಿ ಯಾರು ಮಾಡಿಲ್ಲ ನೀವು ಹೇಳ್ತಾ ಇದ್ದೀರಿ ಯಾರು ಹೇಳಿದ್ರು ಸರ್ ಪುತ್ತಳಿ ರಾಜಕಾರಣ ಮಾಡಬಹುದು ಎಲ್ಲದಕ್ಕೂ ರಿಯಾಕ್ಟ್ ಮಾಡಕರು ಕಾನೂನು ಸಲಹೆ ಪಡೆದು ಎರಡು ಮೂರ್ತಿ ಸ್ಥಾಪಿಸಿದ ಸ್ಥಳ ಸಕ್ರಮಗೊಳಿಸಲು ಕ್ರಮ ಸಚಿವ ರಮೇಶ ಜಾರಕಿಹೊಳಿ ಬೆಳಗಾವಿ ತಾಲೂಕು ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ವಿವಾದ ಸೌಹಾರ್ದಯುತವಾಗಿ ಬಗೆಹರಿದಿದೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ದೇಶದ ಆಸ್ತಿ ಅವರು ಕೇವಲ ಒಂದು ಸಮಾಜದ ಸ್ವತ್ತಲ್ಲ ರಾಯಣ್ಣ ಮೂರ್ತಿ ಸ್ಥಾಪನೆಯಾಗಿರುವ ಸ್ಥಳವನ್ನು ಕಾನೂನು ಪ್ರಕಾರ ಮೂರ್ತಿ ಸ್ಥಾಪನೆಗೆ ನಿಗದಿಪಡಿಸಿ ಆದೇಶ ಹೊರಡಿಸಲು ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಜಲಸಂಪನ್ಮೂಲ ಸಚಿವ ರಮೇಶ ಜಾರಕಿಹೊಳಿ ತಿಳಿಸಿದರು ಬೆಳಗಾವಿಯ ಸಕ್ರೂಟ್ ಹೌಸ್ನಲ್ಲಿ ಸುದ್ದಿಗಾರರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಜಲಸಂಪನ್ಮೂಲ ಸಚಿವ ರಮೇಶ ಜಾರಕಿಹೊಳಿ ಶನಿವಾರ ಮಾತನಾಡಿದರು ಪೀರನವಾಡಿಗೆ ಭೇಟಿ ನೀಡಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಆಗಮಿಸಿದ್ದಾರೆ ಈಗಾಗಲೇ ರಾಯಣ್ಣ ಮೂರ್ತಿ ವಿವಾದ ಬಗೆಹರಿದಿದೆ ಮರಾಠಿಗರು ಸೌಹಾರ್ದಯುತವಾಗಿ ಬಾಳಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಇಲ್ಲಿಯ ಮರಾಠಿಗರು ಹೊರಗಿನವರಲ್ಲ ಮರಾಠಿ ಭಾಷಿಕ ಕನ್ನಡಿಗರು ಹಾಗಾಗಿ ಭಾಷೆಯ ಜಾತಿಯ ಜಗಳಗಳು ನಮ್ಮ ನಡುವೆ ಇಲ್ಲ ಸೌಹಾರ್ದದಿಂದ ಬಾಳಲು ನಾವೆಲ್ಲ ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ರಾಯಣ್ಣ ಅಭಿಮಾನಿಗಳು ಇದ್ದರು ನಿನ್ನೆ ಎಲ್ಲ ಸುಖಾಂತ ಆಗಿದೆ ಎಲ್ಲ ಚೆನ್ನಾಗಿ ಮುಗಿದಿದೆ ಇಬ್ಬರು ಮಹಾಪುರುಷರು ದೇಶ ಅವರು ಒಂದೇ ಜಾತಿ ಸೀಮಿತ ನಿನ್ನ ಸ್ಟೇಟ್ ಮಾಡಿ ಇವತ್ತು ಕೊಡ್ತೀನಿ ಶಿವಾಜಿ ಮಹಾರಾಜರು ಬರೀ ಮರಾಠಿಗರ ಸಂಬಂಧ ಇಡೀ ಹಿಂದೂ ಮಂದಿ ಅವರು ದೊಡ್ಡ ಭಾರತದ ಆಸ್ತಿ ಹಾಗೆ ಸಂಗೊಳ್ಳಿ ರಾಯಣ್ಣ ಅವರು ಸಹಿತ ಒಂದು ಹಿಂದೂ ಧರ್ಮ ಮತ್ತು ಎಲ್ಲ ಒಂದು ದೊಡ್ಡ ನಮ್ಮ ಸಮಾಜ ಆಸ್ತಿ ಇಬ್ಬರಿಗೂ ಆಗರು ಆಗದಂಗೆ ನಾವು ಇವತ್ತು ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಮುಗಿಸಿದ ಭಾಳ ಸಂತೋಷ ಅಷ್ಟೇ ನೀನು ಭಾಳಷ್ಟು ಸಲ ಹೇಳಿದ್ದೀನಿ ಶಿವಸೇನೆ ಉದ್ದೇಶ ಅದು ಅವ್ರು ಅವರು ಅಧಿಕಾರ ಬಂದು ಅದು ಒಂದು ಅಜೆಂಡೆ ಮೇಲೆ ಅವರು ಮಾಡ್ತಾರೆ ನಾವು ಅದಕ್ಕೆ ಮದ್ದು ಕೊಡಬೇಡ ಬೆಳೆದ್ರೆ ಅದಕ್ಕೆ ಮದ್ದು ಕೊಡಬೇಡ ನಮ್ಮ ಈಗ ಎರಡು ಮಹಾರಾಷ್ಟ್ರ ಹುಟ್ಟಿದಂಥ ಮರಾಠಿಗರು ಕರ್ನಾಟಕರವರು ನಮ್ಮ ಕರ್ನಾಟಕರು
ಅದಕ್ಕೆ ಅವರು ಈಗ ನಮ್ಮ ಸರ್ಕಾರ ಕೊಟ್ಟಾರೆ ಭಾಳ ಸಂತೋಷ ಮುಗಿದಿದೆ ಇವತ್ತು ಎಲ್ಲ ಮಹಾನುಭಾವರಿಗೆ ಪುತ್ಳಿಗೆ ನಾವು ಸಹ ಈಶ್ವರಪ್ಪನ ಹೋಗಿ ಒಂದು ಮಾಲೆ ಹಾಕಿ ಬರಲಿಕ್ಕೆ ಹೊರಟಿದ್ದೀವಿ ಇಲ್ಲ 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 ಅದನ್ನು ಮುಖ್ಯಮಂತ್ರಿ ಚರ್ಚಿಸಿ ನಿರ್ಧಾರ ತಗೋತೀವಿ ನಾನು ಹಬ್ಬ ಈಗ ತಗೋಬೋದು ಚರ್ಚಿಸಿ ಯಾರ ಅದನ್ನ ಮುಂದಿನ ನಿರ್ಧಾರ ನಾವು ತಗೋತೀವಿ ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಮುಂಜಾನೆ ಗಲಾಟೆ ಸ್ವಲ್ಪ ಆಗಿತ್ತು ಆಮೇಲೆ ನೋಡ್ಲಿಕ್ಕೆ ಜನ ಕೂಡಿದ್ರು ಅದನ್ನು ಗಲಾಟೆ ಚೆನ್ನಾಗೈತೆ ಅದು ಅದನ್ನು ಅಂಥ ಗಲಾಟೆಗಳ ಅದನ್ನು ನಾವು ಮುಖ್ಯಮಂತ್ರಿಗೆ ಮತ್ತು ಎಲ್ಲರಿಗೂ ಆಗ್ರಹ ಮಾಡ್ತು ಎರಡೂ ಸಮಾಜ ವಿಡ್ರಾ ಮಾಡ್ಕೋಬೇಕು ನಾನು ಆಗ್ರಹ ಮಾಡ್ತೇನೆ ಇಲ್ಲ ನೋಡ್ರಿ ಒಂದು ನೋಡಿ ನೀವು ನಾವೇ ಸರ್ಕಾರ ಇರ್ಬೋದು ಮಾಧ್ಯಮದವರು ಏನಾರು ಅನಾಹುತ ಆಗಿರೋ ನಾವು ಕೇಳ್ತೀವಿ ಯಾಕೆ ನೀವು ಮುಖದ್ಮೇ ಹೊಡಲ ನೀವು ಹಾಕಿ ಅದಕ್ಕೆ ಒಂದು ಪ್ರಶ್ನೆ ಹಾಕಿ ಅದೇನು ದೊಡ್ಡ ಮಾಲ ಅದನ್ನು ಸರಿಪಡಿಸ್ತೇವೆ ಅದನ್ನು ಸರಿಪಡಿಸ್ತೇನೆ ಸರಿ ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆದರೆ ಮಹಾರಾಷ್ಟ್ರದಿಂದ ಒಂದು ಲೆಟರ್ ಬರೀತಾರೆ ಸಿ ಎಂಗಳಿಗೆ ಅದೊಂದು ಪ್ರತಿನ ಆಗಿಬಿಟ್ಟಿದೆ ಮನ್ಗುತ್ತಿ ವಿಷಯನೂ ಈ ಇವತ್ತಿನ ಲೆಟರ್ದಾಗ ಮತ್ತೆ ಉಲ್ಲೇಖ ಅಲ್ಲ ರೀ ಸರ್ ಅವ್ರ ಉದ್ದೇಶ ಅವ್ರು ಬಂದು ಉದ್ದೇಶ ಅದು ಬರಲಿ ಬರಲಿ ಕರ್ನಾಟಕದಿಂದ ಯಾವುದೂ ರೆಸ್ಪಾನ್ಸ್ ಆಗಲ್ಲ ನೋಡ್ರಿ ಅದು ಮಾಡಿರ್ತೀವಿ ನಾವು ಅದು ಪ್ರಚಾರ ಮಾಡೋದಿಲ್ಲ ಅವ್ರು ಪ್ರಚಾರ ಮಾಡ್ತೀವಿ ಇಷ್ಟೇ ಪರ್ಕ್ ನಾವು ಪ್ರಚಾರ ಮಾಡೋದಿಲ್ಲ ನೋಡಿ ಅದನ್ನು ಕಾನೂನು ರೀತಿ ಚರ್ಚೆ ಮಾಡ್ಕೊಂಡು ನಾನು ಜವಾಬ್ದಾರಿ ಇರೋದ್ರಿಂದ ತರತು ಹೇಳೋದಕ್ಕೆ ಸರಿಲ್ಲ ಕಾನೂನು ಪಂಡಿತ ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋತೀವಿ ಮುಂದಿನ ತಿಂಗಳಿನಿಂದ ಭಾರ್ಪ ಪ್ರಾರಂಭಿಸುವ ಚಿಂತನೆ ಸಚಿವ ನಾಗೇಶ್ ಬೆಳಗಾವಿಯ ಅಬಕಾರಿ ಇಲಾಖೆ ಒಳ್ಳೆಯ ಪ್ರಗತಿ ಸಾಧಿಸಿದೆ ರಾಜ್ಯದಲ್ಲಿ ಜಾರಿ ಇರುವ ಮಾದಕ ವಸ್ತುಗಳ ಜಾಲವನ್ನು ಪತ್ತೆ ಹಚ್ಚಿ ಮೊಟ್ಟ ಹಾಕಲು ಬೆಳಗಾವಿಯಲ್ಲಿ ರೂಪಿಸುವ ಯೋಜನೆ ರಾಜ್ಯಕ್ಕೆ ಮಾದರಿಯಾಗಬೇಕೆಂದು ಸಚಿವ ನಾಗೇಶ್ ತಿಳಿಸಿದರು ಬೆಳಗಾವಿಯಲ್ಲಿ ಮಾತನಾಡಿದ ಅಬಕಾರಿ ಸಚಿವ ನಾಗೇಶ್ ಅವರು ಬೆಳಗಾವಿಯ ವ್ಯಾಪ್ತಿಯಲ್ಲಿ 4-5 ಜಿಲ್ಲೆಗಳು ಬರುತ್ತವೆ ಕಂದಾಯ ಸಂಗ್ರಹ ಮಾದಕ ವಸ್ತುಗಳ ಮೇಲೆ ನಿರ್ಬಂಧ ಸೇರಿದಂತೆ ಇಲಾಖೆವಾರು ಸಾಧಿಸಿದ ಪ್ರಗತಿಯನ್ನು ಪರಿಶೀಲಿಸಲು ಬೆಳಗಾವಿಗೆ ಬಂದಿದ್ದೇವೆ ಆಯುಕ್ತರೊಡನೆ ಈ ಕುರಿತು ಸಭೆ ನಡೆಯಲಿದೆ ಬೆಳಗಾವಿಯಲ್ಲಿ ಇಲಾಖೆಯು ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದೆ ಇನ್ನು ಮುಂದಿನ ತಿಂಗಳಿನಿಂದ ಬಾರ್ ಪಬ್ಗಳನ್ನು ಆರಂಭಿಸುವ ಉದ್ದೇಶವಿದೆ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಜಾಲ ಪತ್ತೆಯಾಗಿದ್ದು ಈಗಾಗಲೇ ಅದನ್ನು ಜಪ್ತು ಮಾಡಲಾಗಿದೆ ಆದರೂ ರಾಜಧಾನಿ ಬೆಂಗಳೂರು ದೊಡ್ಡ ನಗರವಾಗಿದ್ದು ಇದರ ಮೇಲೆ ಕಣ್ಗಾವಲು ವಹಿಸಲಾಗುತ್ತಿದೆ ಮಕ್ಕಳು ಮತ್ತು ಅಮಾಯಕರ ಹಿತದೃಷ್ಟಿಯಿಂದ ಅಪಾರ್ಟ್ಮೆಂಟ್ ಸೇರಿದಂತೆ ವಿವಿಧೆಡೆ ಜಾರಿ ಇರುವ ಜಾಲವನ್ನು ಪತ್ತೆ ಹಚ್ಚಿ ತಡೆಗಟ್ಟಬೇಕಾಗಿದೆ ಸಮಾಜದ ಸ್ವಾಸ್ಥ್ಯ ಮತ್ತು ಇಲಾಖೆಯ ಹೆಸರು ಕೆಡದಂತೆ ನಿಗಾ ವಹಿಸಲು ಐಜಿಗಳೊಂದಿಗೆ ಚರ್ಚಿಸಲಾಗಿದೆ ಇನ್ನು ಸ್ಥಿತಿವಂತರ ಮಕ್ಕಳು ವ್ಯಸನಕ್ಕೆ ತುತ್ತಾಗುತ್ತಿದ್ದಾರೆ ಸ್ಕೂಲ್ ಕಾಲೇಜ್ ಕಾಂಪೌಂಡ್ಗಳಲ್ಲಿ ಈ ಜಾಲ ಕಾಣಸಿಗುತ್ತದೆ ಎಂಬ ಮಾಹಿತಿ ಇದೆ ಇದನ್ನು ಪತ್ತೆ ಹಚ್ಚಿ ಮಟ್ಟ ಹಾಕಲಾಗುತ್ತಿದೆ ಎಂದರು ಬೆಳಗಾಂ ಬಂದಿರೋ ಉದ್ದೇಶ ಏನಂದರೆ ಬೆಳಗಾಂ ಡಿವಿಷನಲ್ಲಿ ಒಂದು 4-5 ಜಿಲ್ಲೆ ಬರುತ್ತೆ ಆ ಡಿವಿಷನ್ಗೆ ಅದನ್ನು ನಮ್ಮ ರಾಜಸ್ವ ಕಲೆಕ್ಷನ್ನು ನಮ್ಮ ಪ್ರೋಗ್ರೆಸ್ಸು ಆಮೇಲೆ ಬೇರೆ ಮಾದಕ ವಸ್ತುಗಳನ್ನ ತಡೆಗಟ್ಟೋದು ಏನು ಮಾಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀನಿ ಸುವರ್ಣಸೌಧದಲ್ಲಿ 11 ಗಂಟೆಗೆ ಮೀಟಿಂಗ್ ಇತ್ತು ನಮ್ಮ ಕಮಿಷನರ್ ಬಂದಿದ್ದಾರೆ ನಮ್ಮ ಬೆಳಗಾಂಲ್ಲಿ ಇದುವರೆಗೂ ಕಲೆಕ್ಷನ್ ಎಲ್ಲ ಚೆನ್ನಾಗಾಗಿದೆ ಆದರೆ 50% ಶಾಪ್ಸ್ ಮಾತ್ರ ಓಪನ್ ಆಗಿದೆ ನಿಮ್ಗೆ ಗೊತ್ತಿದೆ ಬರೀ ವೈನ್ ಸ್ಟೋರ್ಸು ಇನ್ನು ಮುಂದಿನ ತಿಂಗಳಿಂದ ನಮ್ಮ ಬಾರು ಪಬ್ಸು ರೆಸ್ಟೋರೆಂಟ್ಸು ಓಪನ್ ಆಗೋವಂಥ ಸೂಚನೆ ಇದೆ ಮಾಡೋಣ ಅಂತ ಬರುತ್ತೆ ಆ ಬೆಂಗಳೂರಲ್ಲಿ ಜಾಲ ಪತ್ತೆ ಆಗಿದೆ ಅದಕ್ಕೆ ಪೊಲೀಸ್ ಗಮನಕ್ಕೆ ಬಂದ ತಕ್ಷಣ ಅವ್ರು ಹೋಗಿ ಅದನ್ನು ಸೀಜ್ ಮಾಡಿದ್ದಾರೆ ಒಂದು 2 ಕೋಟಿಯಷ್ಟು ಅದು ಬೆಂಗಳೂರಲ್ಲಿ ಅದೊಂದು ಸ್ಯಾಂಪಲ್ ಅಂತ ಅಂದ್ಕೊಳ್ತೀನಿ ಇನ್ನೂ ಇರುತ್ತೆ ಅಲ್ಲಿ ಯಾಕಂದರೆ ಪಾಪ್ಯುಲೇಷನ್ 1,30,000 ಯಾವ ಏರಿಯಾದಲ್ಲಿ ಏನಾಗುತ್ತೆ ಯಾವ ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಕಣ್ಗಾವಲು ಇಡಬೇಕು ನಾನು ಅದನ್ನು ಇವತ್ತೊಂದು ದಿವಸ ಈ ಮೀಟಿಂಗಲ್ಲಿ ಹೈಲೈಟ್ ಮಾಡಿದ್ದೀನಿ ರಾಜ್ಯಕ್ಕೆ ಹೋಗಬೇಕದು ರವಾನೆ ಆಗಬೇಕು ನಮ್ಮ ನಿರ್ದೇಶನ ನೈಟ್ ರೈಡ್ಸ್ ಮಾಡಿ ಅದು ಏನಿದೆ ಮಾದಕ ವಸ್ತುಗಳಾಗಲಿ ಒಂದು ಗಾಂಜಾ ಆಗಲಿ ಇನ್ನೊಂದು ಆರ್ಕೋಸ್ಟಿಕ್ ಮಟೀರಿಯಲ್ ಏನಿದ್ರು ಅದನ್ನು ಎಸ್ಪೆಷಲಿ ಬೆಂಗಳೂರಲ್ಲಿ ಭಾಳ ಅದು ಅಲ್ಲಿ ಗೊತ್ತಾಗಲ್ಲ ಮೂಮೆಂಟ್ಸು ಎಷ್ಟೋ ಜನ ಓಡಾಡ್ತಾ ಇರ್ತಾರೆ ಎಷ್ಟೋ ಅಪಾರ್ಟ್ಮೆಂಟ್ಸ್ 1,00,000 ಅಪಾರ್ಟ್ಮೆಂಟ್ಸ್ ಇದೆ ಫ್ಲಾಟ್ಸು ಅದನ್ನು ಆ ಜನಗಳ ಮೂಮೆಂಟು ಒಂದು ಅನುಮಾನ ಬಂದಾಗ ಅವ್ನು ಪತ್ತೆ ಹಚ್ಚಿ ತಡೆಗಟ್ಟಬೇಕು ಇಲ್ಲಾಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಆಮೇಲೆ ಅಮಾಯಕರು ಬಲಿಯಾಗಿ ಅವ್ರ ಜೀವನ ಹಾಳಾಗೋಗುತ್ತೆ ಎಲ್ಲ ನರ್ವಸ್ ವೀಕ್ ಆಗಿ ಅದು ಇಲ್ಲ ಅಂದರೆ ಅವ್ರು ಬದುಕೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಆರೋಗ್ಯ ದೃಷ್ಟಿಯಿಂದ ಸಮಾಜದ ಒಂದು ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಆಮೇಲೆ ಇಲಾಖೆ ಮೇಲೂ ನಮಗೆ ನಮ್ಮ ಹೆಸರು ಹಾಳಾಗಬಾರ್ದು ನಾವೇ ಆಗಲಿ ಪೊಲೀಸ್ ಆಗಲಿ ಕಂಬೈಂಡ್ ಆಪರೇಷನ್ ಮಾಡಬೇಕು ಅಂತ ನಾನು ಐಜಿಗೂ ಮಾತಾಡಿದ್ದೀನಿ ಈ ಸಂಬಂಧಪಟ್ಟ ಐಜಿಗೂ ನಿನ್ನೆ ನಾವು ಅದು ಎಲ್ಲ ಒಟ್ಟಿಗೆ ಒಂದು ಕಂಬೈಂಡ್ ಮೀಟಿಂಗ್ ಮಾಡಿ ಪೊಲೀಸ್ ಇಲಾಖೆ ಮತ್ತು ಎಕ್ಸೈಸು
ನಾವೊಂದು ತೀವ್ರಗತಿಯಾಗಿ ಒಂದು ಕ್ರಮ ತಗೊಂತೀವಿ. ಫಿಲಂ ನಟರು ಹೇಳ್ತಾರೆ ಇದರಲ್ಲಿ ರಾಜಕಾರಣಿ ಮಕ್ಕಳೇ ಜಾಸ್ತಿ ಇರೋದು ಅಂತ ಹೇಳ್ತಾರೆ. ಅದು ಸ್ವಲ್ಪ ಕಾಸ್ಟ್ಲಿ. ಅದು ಅಂಥ ಇಂಥವ್ರು ಆಡಿನವರು ಮಡಕಾಲು ನೀವು ಹೇಳಿದಂಗೆ ಯಾರು ದುಡ್ಡಿರ್ತಾರೆ ಸ್ಥಿತಿವಂತರು ಅವರು ಜಾಸ್ತಿ ಬಲೆಗೆ ಬಿಡೋದು. ಯಾಕಂದರೆ ಅವ್ರು ದುಡ್ಡಿರ್ತಾರೆ ಯಾಕೆ ಕೇಳೋಂಗಿಲ್ಲ. ಬಡವರಿಗೆ ಅವ್ರು ಊಟಕ್ಕೆ ಕೇಳಿದವ್ರು ಏನು ಮಾಡೋಕ್ಕಾಗುತ್ತೆ. ಅದರಿಂದ ನಾವು ಅವ್ರನ್ನ ಸ್ಕೂಲು ಕಾಲೇಜುಗಳತ್ತೆಲ್ಲ ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಇನ್ನು ಮುಂದೆ ಮಾಡ್ತೀವಿ. ಶುರುವಾಗುತ್ತಲ್ಲ ಸೆಪ್ಟೆಂಬರ್ದಿಂದ ಆನ್ಲೈನ್ ಆದಮೇಲೆ ಅಕ್ಟೋಬರ್ ಫಸ್ಟಿಂದ ಕ್ಲಾಸ್ ಸ್ಕೂಲ್ ಕಾಲೇಜ್ ಶುರು ಆದಮೇಲೆ ಸ್ಕೂಲ್ ಕಾಲೇಜ್ ಆವರಣಗಳಲ್ಲಿ ಹಿಂದೆ ಸುತ್ತ ಕಾಂಪೌಂಡ್ಗಳತ್ತೆಲ್ಲ ವ್ಯವಹಾರ ನಡೆಯುತ್ತೆ ಅಂತ ಗೊತ್ತಾಗಿದೆ ಬೆಂಗಳೂರಲ್ಲಿ. ಅದನ್ನು ನಾವು ಒಂದು ಗೊತ್ತಿಲ್ಲದಂಗೆ ಯೂನಿಫಾರ್ಮ್ ಇಲ್ಲದೇ ನಾವು ಉದ್ದು ಕಳಿಸಿ ಮಸ್ತಿಯಲ್ಲಿ ಕಳಿಸಿ ಚೆಕ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓಕೆ.